ಎಸ್ ಮೊದಲನೇ ಸುದ್ದಿ ಕಾಂಗ್ರೆಸ್ ಈ ಬಾರಿ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿತು ಸಿದ್ದರಾಮಯ್ಯ ಸಿಎಂ ಆದರು ಡಿ ಕೆ ಶಿವಕುಮಾರ್ ಡಿಸಿಎಂ ಆದರು ಆದರೂ ಕೂಡ ಸರ್ಕಾರ ರಚನೆ ಆದ ದಿನದಿಂದ ಬಿಜೆಪಿ ಆಗಿರಬಹುದು ಜೆಡಿಎಸ್ ಆಗಿರಬಹುದು ಈ ಸರ್ಕಾರ ತುಂಬಾ ದಿನ ಉಳಿಯಲ್ಲ ನೋಡ್ತಾ ಇರಿ ಮುಂದೆ ಏನೇನಾಗುತ್ತೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ ಬಿಜೆಪಿ ನಾಯಕರು ಕೊಟ್ಟಿದ್ರು ಜೆಡಿಎಸ್ ನಾಯಕರು ಕೊಟ್ಟಿದ್ರು ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ದರು ಲೋಕಸಭಾ ಚುನಾವಣೆ ಆದಮೇಲೆ ಏನು ಬೇಕಾದರೂ ಆಗಬಹುದು ಅಂತ ಇದಕ್ಕೆ ಯಾರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂತಾ ಇರಲಿಲ್ಲ ಯಾಕಂದ್ರೆ 135 ಶಾಸಕರನ್ನು ಹೊಂದಿರತಕ್ಕಂತ ಕಾಂಗ್ರೆಸ್ ಬಿಜೆಪಿ 66 ಜೆಡಿಎಸ್ 19 ಎರಡು ಕೂಡಿದ್ರು ಕೂಡ ಆಗಲ್ಲ ಆಪರೇಷನ್ ಕಮಲ ಮಾಡಕ್ಕೆ ಮುಂದಾದ್ರೆ ಮತ್ತೆ ಒಂದು 35 40 ಜನರ ಶಾಸಕರಿಗೆ ರಾಜೀನಾಮೆ ಕೊಡ್ಸೋಲ್ಲ ಹೋಗಬೇಕು ಬೆಲ್ಲ ಆಗಲ್ಲ ಬಿಡಿ ಅನ್ನೋ ತರ ಚರ್ಚೆ ಆಗ್ತಾ ಇತ್ತು ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿರತಕ್ಕಂತ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಭಾನುವಾರ ಏನು ಆರ್ಆರ್ ನಗರದಲ್ಲಿ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾ ಇದ್ರು ಬಿಜೆಪಿಯ ಕೆಲವು ಸ್ಥಳೀಯ ಮುಖಂಡರು ಮಾಜಿ ಕಾರ್ಪೊರೇಟರ್ ಗಳು ಸೇರಿದಂತೆ ಈ ಸಮಯದಲ್ಲಿ ಸರ್ಕಾರವನ್ನ ಉರುಳಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಚನ್ನಪಟ್ಟಣದಲ್ಲಿ ಸೋತಂತಹ ನಾಯಕರು ಚನ್ನಪಟ್ಟಣದಲ್ಲಿ ಗೆದ್ದಂತಹ ಶಾಸಕರು ಈಗ ತೆರೆಮರೆಯಲ್ಲಿ ಕಸರತ್ ಮಾಡ್ತಾ ಇದ್ದಾರೆ ಈಗಾಗಲೇ ಸಿಂಗಾಪುರದಲ್ಲಿ ಸರ್ಕಾರವನ್ನ ಕೇಳೋದಕ್ಕೆ ಪ್ಲಾನ್ ಮಾಡಂತೆ ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ ಆಗಲಿಲ್ಲ ಈಗ ಸಿಂಗಾಪುರ್ಗೆ ಹೋಗಿದ್ದಾರೆ ಅಂತ ಹೆಸರನ್ನ ಹೇಳದೆ ಪರೋಕ್ಷವಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ರು ಡಿ ಕೆ ಶಿವಕುಮಾರ್ ಅದೇ ಮಾತನ್ನು ಇವತ್ತು ರಿಪೀಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದ್ದುಕೊಂಡು ಆಪರೇಷನ್ ಮಾಡೋಕ್ಕಾಗ್ತಿರಲಿಲ್ಲ ಕುತಂತ್ರವನ್ನು ಷಡ್ಯಂತ್ರವನ್ನು ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಸಿಂಗಾಪುರ್ಗೆ ಹೋಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು ಇಲ್ಲಿ ಕುಮಾರಸ್ವಾಮಿ ಹೆಸರು ಹೇಳದೆ ಡಿ ಕೆ ಶಿವಕುಮಾರ್ ಗಂಭೀರವಾದ ಆರೋಪವನ್ನು ಮಾಡಿದ್ರು ಹಾಗಿದ್ರೆ ಚನ್ನಪಟ್ಟಣದಲ್ಲಿ ಸೋತವರು ಮಾಜಿ ಸಚಿವ ಯೋಗೀಶ್ವರ್ ಹಾಲಿ MLC ಬಿಜೆಪಿಯಿಂದ ಶಾಸಕ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಇಬ್ಬರು ಒಂದಾಗಿದ್ದಾರೆ ಆಗಿದ್ರೆ ಇಬ್ಬರು ಒಟ್ಟಾಗಿ ಆಪರೇಷನ್ ಕಮಲನೋ ಅಥವಾ ಆಪರೇಷನ್ ಅಸ್ತನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಸರ್ಕಾರವನ್ನು ಉರುಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರಾ ಯೋಗೀಶ್ವರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ವಿಚಾರ ಚರ್ಚೆ ಆಗ್ತಿರ್ತಕ್ಕಂಥ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಹಾಗಿದ್ರೆ ಕುಮಾರಸ್ವಾಮಿ ಜೊತೆ ಇದ್ದಂತಹ ಮುನಿಸು ಕಿತ್ತಾಟ ಜಗಳ ಎಲ್ಲವನ್ನು ಮರೆತಂತಹ ಯೋಗೀಶ್ವರ್ ಈಗ ಕುಮಾರಸ್ವಾಮಿ ಜೊತೆಯಲ್ಲೇ ಮಾತುಕತೆ ನಡೆಸ್ತಾ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ವಿನಾಕಾರಣ ಡಿ ಕೆ ಶಿವಕುಮಾರ್ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡೋರಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ KPCC ಅಧ್ಯಕ್ಷರು ಜೊತೆಗೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ರೀತಿಯ ಒಂದು ಬಾಂಬನ್ನು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು ಈಗ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಗೆ ಬಿಜೆಪಿ ಟಾಂಗನ್ನು ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಕುರ್ಚಿ ಅಲುಗಾಡಿಸೋದಕ್ಕೆ ಸಿಂಗಾಪುರದ ಫ್ಲೈಟ್ ಹತ್ತಿದವರು ಯಾರು ಬಿ ಕೆ ಹರಿಪ್ರಸಾದ್ ಅವರ ಡಿ ಕೆ ಸುರೇಶ್ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಥವಾ ಕುಣಿಗಲ್ ಶಾಸಕ ರಂಗನಾಥ್ ಅವರ ಅಂತ ಪ್ರಶ್ನೆಯನ್ನು ಮಾಡಿದೆ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಆಪ್ತರು ಜೊತೆಗೆ ಬಿ ಕೆ ಹರಿಪ್ರಸಾದ್ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದರು ಹೀಗಾಗಿ ಬಿಜೆಪಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯ ಪ್ರಶ್ನೆಯನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಸದ್ಯಕ್ಕೆ 136 ಜನ ಇದ್ದೀವಿ ನಾವು ಸರ್ಕಾರವನ್ನು ಬೀಳಿಸಲು ಯಾರ ಕೈಲಿ ಕೂಡ ಆಗೋದಿಲ್ಲ ಅಂತ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋಲಾರಲ್ಲಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಇರೋವರೆಗೂ ಯಾರಿಗೂ ಈ ಸರ್ಕಾರವನ್ನು ಏನು ಕದಲ್ಸೋಕ್ಕಾಗಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಅಷ್ಟು ಸುಲಭವಾಗಿ ಆಗಲ್ಲ ಏನೂ ಆಗಲ್ಲ ಸರ್ಕಾರ ಬೆಟ್ಟದಷ್ಟು ಗಟ್ಟಿಯಾಗೇ ಇದೆ ಗಟ್ಟಿಯಾಗಿರುತ್ತೆ ಅಂತ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ನಿಜಕ್ಕೂ ಕೂಡ ಆ ರೀತಿಯ ಪ್ರಯತ್ನ ನಡೀತಾ ಇದೆಯಾ ಡಿ ಕೆ ಶಿವಕುಮಾರ್ ಹೇಳಿದಂತೆ ಚನ್ನಪಟ್ಟಣದ ಶಾಸಕ ಮಾಜಿ ಶಾಸಕ ಮಾಜಿ ಸಚಿವ ಸೇರಿಕೊಂಡು ಈ ರೀತಿಯ ತಂತ್ರಗಾರಿಕೆ ಆಗ್ತಾ ಇದೆಯಾ ನಿಜಕ್ಕೂ ಕೂಡ ಒಂದು ಕಡೆ ಕುಮಾರಸ್ವಾಮಿಯವರು ತಮ್ಮ ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋಗಿದ್ದೇವೆ ಅನ್ನೋ ಒಂದು ಮಾಹಿತಿ ಇದೆ ಯುರೋಪ್ ಪ್ರವಾಸಕ್ಕೆ ಬಟ್ ಅದಕ್ಕೂ ಮುನ್ನ ಚಿಕಿತ್ಸೆ ಪಡ್ಕೊಂಡು ಸಿಂಗಾಪುರಲ್ಲಿ ಅಲ್ಲಿ ತಂತ್ರಗಾರಿಕೆ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ನೋಡೋಣ ಕಾಲವೇ ಉತ್ತರ ಕೊಡಬೇಕು 136 ಇರತಕ್ಕಂಥ ಶಾಸಕರನ್ನು ಆಪರೇಷನ್ ಮಾಡಿ ಸೋತವರು ಸರ್ಕಾರವನ್ನು ಬೀಳಿಸಿ ಮತ್ತೆ ಬೇರೆ ಅವರೇ ಸರ್ಕಾರ ರಚನೆ ಮಾಡೋದು ಅಷ್ಟು ಸುಲಭದ ಸನ್ನಿವೇಶ ಇಲ್ಲ ಕರ್ನಾಟಕ ರಾಜಕಾರಣದ ಸದ್ಯಕ್ಕೆ ಬಟ್ ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳ ಒಂದು ಸ್ಥಿತಿಗತಿಯನ್ನು ನೋಡಿದಾಗ
ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಸೊ ಹಾಗಾಗಿ ಕರ್ನಾಟಕದ ಒಂದು ಚಿತ್ರಣವನ್ನು ಕೂಡ ಸದ್ಯಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಮುಂದೆ ಗೊತ್ತಿಲ್ಲ ಏನಾಗ್ಬೋದು ಅಂತ. ನೀವೇನು ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಹೇಳಿದಂತೆ ಸಿಂಗಾಪುರದಲ್ಲಿ ಸರ್ಕಾರವನ್ನು ಕೆಡೋದಕ್ಕೆ ಸ್ಕೆಚ್ ರೆಡಿ ಆಗ್ತಾ ಇದೆಯಾ? ಏನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಪಾಪ ಯಡಿಯೂರಪ್ಪನವ್ರ ಕೆಲವು ಎಮ್ ಎಲ್ ಎಗಳು ಚೀಫ್ ಮಿನಿಸ್ಟರ್ ಬಹಳ ಕಿರುಕುಳ ನಮಗೆ ಅಂತ ಹೋಗಿ ಪಾಪ ಹೇಳ್ತಿದ್ದಾರೆ. ಎಲ್ಲ ಒಂದಾಗಬೇಕಂತೆ. ದಳದವರು ಚಂಪಟ್ಟಿನಲ್ಲಿ ಇರೋರು, ಗೆದ್ದವರು ಸೋತವರು, ಇಲ್ಲೆಲ್ಲ ಮೀಟಿಂಗ್ ಇಲ್ಲ ಅಂತ. ಈಗೆಲ್ಲ ಸಿಂಗಾಪುರ ಮೀಟಿಂಗ್ ಅಂತ ಈಗ ನಡೀತಾ ಇದೆ. ಎರಡು ಮೂರು ದಿನದಲ್ಲಿ ಸಿಂಗಾಪುರ್ ಹೋಗಿ ಒಂದು ದೊಡ್ಡ ತಂತ ಪ್ಲಾನ್ ಅಂತೆ. ಈ ಪ್ಲಾನ್ ಎಲ್ಲ ನೋಡಿದೀವಿ. ಈ ಸರ್ಕಾರ 136 ಜನ ಗೆದ್ದಿದೆ. ಇಬ್ರು ಇಂಡಿಪೆಂಡೆಂಟ್ ಅವ್ರು ಸೇರ್ಕೊಂಡಿದ್ದಾರೆ. 138 ಇದೆ. ಎಷ್ಟು ಪಾರ್ಟಿ ಬೇಕಾದ್ರೆ ಒಂದಾಗ್ಲಿ, ಯಾವ ತರ ಅಂಡರ್ಸ್ಟ್ಯಾಂಡಿಂಗ್ ಬೇಕಾದ್ರೆ ಮಾಡಿಕೊಳ್ಳಿ. ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಕೊಡಬೇಕು, ಈ ಬಡವನ್ನ ಹೆಂಗ್ ರಕ್ಷಣೆ ಮಾಡಬೇಕು, ಹೆಣ್ಮಕ್ಳನ್ನ ಫ್ರೀಯಾಗಿ ಬಸ್ ಅಲ್ಲಿ ಕಾಸು ಇಲ್ಲದೆ ಕಳಿಸ್ತಾ ಇದ್ದೇವೆ, ನಿಮ್ಗೆಲ್ಲ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೇವೆ, ಮುಂದಕ್ಕೆ ಎಲ್ಲ 2000 ರೂಪಾಯಿ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಎಲ್ಲ ರಿಜಿಸ್ಟರ್ ಮಾಡ್ಕೊಕ್ ಶುರು ಮಾಡಿದೀರಾ? ಇನ್ನ ಟೈಮ್ ಇನ್ ಏನ್ ತಲೆ ಕೆಡಿಸ್ಕೋಬೇಡಿ, ಅರ್ಜೆಂಟ್ ಏನ್ ಮಾಡ್ಕೋಬೇಡಿ. ದಿನಕ್ಕೆ ಒಂದು 30-40-50 ಜನ ಮಾಡ್ಕೊಳ್ಳಿ. ನಮ್ಮ ಪ್ರಜಾಪ್ರತಿನಿಧಿಗಳಲ್ಲಿ ಪೌರರು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಒಬ್ರಿಗೂ 1 ರೂಪಾಯಿ ಲಂಚ ಕೊಡೋಂಗಿಲ್ಲ. 10 ಕೆಜಿ ಅಕ್ಕಿ ಫ್ರೀ, ಕರೆಂಟ್ ಫ್ರೀ, ಅಕ್ಕಿ ಇದು 2000 ರೂಪಾಯಿ. ಇದನ್ನ ಬಿಜೆಪಿ ಕೊಟ್ಟಿದ್ರಾ? ಏನು ಕೊಟ್ಟಿಲ್ಲ. ಈಗ ಬಿಜೆಪಿ ಅವ್ರು ಹೇಳ್ಬೇಕು, ಯಾರ್ಯಾರು 127,000 ಜನ ಬಿಜೆಪಿ ವೋಟ್ ಹಾಕವ್ರೆ. ನೀವು ಮೊದಲನೇ ಕೆಲಸ ನೆಕ್ಸ್ಟ್ ಅವ್ರಿಗೆಲ್ಲ ಮಂದಟ್ ಮಾಡಿ ಉಪಕಾರ ಸ್ಮರಣೆಯನ್ನ ತೀರಿಸ್ಕೊಳ್ಬೇಕು ಅಂತೇಳಿ ನೀವೆಲ್ಲ ಕಾರ್ಯಕರ್ತರು ಮನವರಿಗೆ ಹೋಗಿ ತಿಳಿಸಿ ಅವರ ಹೃದಯವನ್ನ ಕೆಲವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ವೇಲು ನಾಯ್ಕರ್ ಮತ್ತು ಅವರೆಲ್ಲ ಸ್ನೇಹಿತರು ಮೋಹನ್ ಕುಮಾರ್ ಮತ್ತು ಇನ್ನೆಲ್ಲ ಗೌಡರು ಎಲ್ಲ ಸಿದ್ದೇಗೌಡರು ಎಲ್ಲ ಸೇರಿ ಇವತ್ತು ಬಂದಿದ್ದಾರೆ. ಇಡೀ ಕ್ಷೇತ್ರದ ಉದ್ದಗಳು ಕೂಡ ಇನ್ನು ಯಾರ್ಯಾರು ಉಳ್ಕೊಂಡಿದ್ದಾರೆ, ನೀವು ಕೂಡ ನಿಮ್ಮ ಲೋಕಲಲ್ಲಿ ಅವ್ರನ್ನ ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ ನಮ್ಮ ಹೆಂಗೆ ನಂಜುಡಪ್ಪನವರು ಅವ್ರ ಸ್ನೇಹಿತರೆಲ್ಲ ಮುಂಚಿತವಾಗಿ ಸೇರ್ಕೊಂಡ್ರು. ಹಂಗೆ ಇನ್ನು ಮುಂದಕ್ಕೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನ್ ಬಂದೇ ಬರ್ತದೆ. ಈಗಾಗಲೇ ಡಿಲಿಮಿಟೇಷನ್ ರಿಸರ್ವೇಷನ್ ಎಲ್ಲ ಆಗ್ತಾ ಇದೆ. ನಿಮ್ಮ ಎಂ ಪಿ ಅವರು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಅವೆಲ್ಲ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದೀವಿ. ಅದಕ್ಕೆ ಯಾರನ್ನ ಏನು ಎತ್ತ ಅಂತೇಳಿ ಜನರ ಸೇವೆ ಮಾಡೋರು ರಾಜಕಾರಣ ಮಾಡೋರನ್ನೇ ನಾವು ಇದಕ್ಕೆ ಆಯ್ಕೆ ಮಾಡ್ತೀವಿ. ತಾವೆಲ್ಲ ಸೇರಿ ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ಲೋಕಸಭೆಗೆ ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ತಮಗೆ ಹೆಚ್ಚಿಗೆ ಶಕ್ತಿ ಬರೋ ರೀತಿಯಲ್ಲಿ ತಾವು ಮಾಡ್ಕೊಳ್ಬೇಕು. ಏನು ಏನು ಯೋಚನೆ ಮಾಡಬೇಡಿ. ಈ ಪೊಲೀಸ್ ಆಫೀಸರ್ಸು, ಇಂಜಿನಿಯರ್ಗಳು, ಈ BBMP ಅಧಿಕಾರಿಗಳು ಯಾರು ಒಬ್ರು ಕಾನೂನು ವಿರುದ್ಧ ಏನಾರು ಒಬ್ರು ನಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಸುರೇಶ್ಗೂ ವೇಟ್ ಮಾಡಬೇಡಿ, ಕುಸುಮಗೂ ವೇಟ್ ಮಾಡಬೇಡಿ. ಬಂದು ರಾಜರಾಜೇಶ್ವರಿ ನಗರ ಕ್ಷೇತ್ರದವರು ಹಿಂಗೆ ನಡೀತಾ ಇದೆ ಅಂತ ಸುಮ್ಮನೆ ನಾನು ತಿಳಿಸ್ಬೇಕು. ಜನ ಇರ್ತಾರೆ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ನಾನು ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ತೇನೆ. ಒಂದಿನ JP ಪಾರ್ಕ್ಗೂ ಬಂದು ವಾಕಿಂಗ್ ಮಾಡ್ತೀನಿ, ಎಲ್ಲರೂ ಭೇಟಿ ಮಾಡ್ತೀನಿ. ಇನ್ನೊಂದು ಯಾವುದೋ ಹೇಳಿದ್ದಾರೆ ಕೆರೆ, ಯಾವುದು ಮಲತಳ್ಳಿ ಕೆರೆ, ಕುಸುಮಾ ಹನುಮಂತರಾಯ ಪೈಪು ಸೇರಿ ಹೇಳಿದ್ದಾರೆ, ಅಲ್ಲಿಗೂ ಭೇಟಿ ಮಾಡ್ತೀನಿ. ಎಲ್ಲ ಕ್ಷೇತ್ರಕ್ಕೂ ಬಂದು ಇದೇ ರೀತಿ ಕಾರ್ಯಕರ್ತರ ಸಭೆನ ಮಾಡ್ತೀನಿ. ಇಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಎಲ್ಲ ಇಲ್ಲಿ. ಇದು ನಿಮ್ಮ ಬದುಕಿನ ಬಗ್ಗೆ, ನೀವೆಲ್ಲರೂ ಡಿ ಕೆ ಶಿವಕುಮಾರೇ ಇಲ್ಲಿ, ಎಲ್ಲರೂ ಡಿ ಕೆ ಸುರೇಶೇ ಇಲ್ಲಿ, ಇದನ್ನ ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ.
ಎಷ್ಟು ಎದುರಿಸ್ತೀರೋ, ಎಷ್ಟು ಹೋರಾಟ ಮಾಡ್ತೀರೋ, ಎಷ್ಟು ಸೇವ್ ಮಾಡ್ತೀರೋ ಅಷ್ಟು ರಕ್ಷಣೆ ಕೊಡುವಂತ ಕೆಲಸ ಮಾಡ್ತೇನೆ.